ಗುರುಗಳೇ, ಅವಿನಾಶ್ ಅಂತ ಹೇಳಿ ಲಾಸ್ಟ್ ಟೈಮ್ ಫೋನ್ ಮಾಡಿದ್ದೆ ನೋಡಿ, ಗಂಗಾವತಿಯಿಂದ. ಬಟ್ ಇಲ್ಲಿ ಯಾರು ಗುರುಗಳು ಇಲ್ವಲ್ಲ? ನೀವೇ ಗುರು, ಏಯ್, ಇವಾಗ ಹಾಗಾದ್ರೆ ಇಡ ಫೋನ್. ನೀ ದೇವ್ರ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು, ಗುರುಗಳು ಅನ್ನೋದಕ್ಕಿಂತ ದೇವ್ರೆ. ಅಯ್ಯೋ, ಹಂಗಲ್ಲ ಮಾತಾಡ್ಬೇಡ. ನೀನ್ ದೇವ್ರು, ನಿಮ್ ಅಪ್ಪ ಏಯ್ ದೇವ್ರು, ನಿಮ್ ತಾತ ದೇವ್ರು. ಗುರುಗಳು, ಅದಕ್ಕೆ ಅದೇನಂತಾರಲ್ಲ, ಗುರು ಬ್ರಹ್ಮ ಗುರು ವಿಷ್ಣು, ನೀವು ಗುರುಗಳೇ, ನೀವು ದೇವ್ರು, ಅವರು ದೇವ್ರು, ಏನಿಲ್ಲ ಗುರುಗಳೇ. ಅದೇ ನೀವು ಒಂದು ಬಿಸ್ನೆಸ್ ಮಾಡ್ತಿದ್ದೆ, ಆಟೋಮೊಬೈಲ್ಸ್ ಮಾಡ್ತಾ ಇದ್ದೀನಿ ನಾನು, ಈಗ ಬೇರೆ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇ ಮಾಡಿದ್ರೆ ಹೇಗೆ ಅಂತ ಏನ್ ಕೇಳೋಣ. ವ್ಯಾಪಾರ? ಅದೇ ನೆಕ್ಸ್ಟ್ ಯಾವ್ದೊಂದು ಆಟೋ ಫೈನಾನ್ಸ್ ಅಂತ ಆಗ್ಲಿ, ಈ ತರ ಏನಾದ್ರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವಾಗ ಏನ್ ಮಾಡ್ತಾ ಇದೀಯಾ? ಆಟೋಮೊಬೈಲ್ಸ್ ಮಾಡ್ತಾ ಇದ್ದೀನಿ. ಅದೇ ಬೇರೆ ತರ ಬಿಸ್ನೆಸ್ ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇದನ್ನ ಯಾಕೆ ಬಿಟ್ಟು ಬೇರೆದಕ್ಕೆ ಹೋಗ್ಬೇಕು? ಇಲ್ಲ ಇದನ್ನು ಮಾಡ್ತೀನಿ ಗುರು, ಇದನ್ನು ಮಾಡ್ತೀನಿ, ಜೊತೆ ಇನ್ನೊಂದು ಬಿಸ್ನೆಸ್ ಮಾಡೋಣ ಅಂತಂದೆ. ಅಲ್ವೋ, ಇವಾಗ ಇದೇ ಚೆನ್ನಾಗಿ ನಡೀತಾ ಇದೆಯಲ್ಲ, ಹಾ ನಡೀತಾ ಇದೆ ಗುರುಗಳು, ಏನ್ ತೊಂದರೆ ಇಲ್ಲ. ಅಲ್ಲ ಹಾಗೆ ಸಾಲ ಇದು ಎಷ್ಟಿದೆ? ಸ್ವಲ್ಪ ಸಾಲ ಅಂಗಡಿ 8 ಲಕ್ಷ ರೂಪಾಯಿ ಇದೆ ಗುರುಗಳು. ಮತ್ತೆ ಸಾಲ ಇಲ್ದಂಗ ಆಗು, ಮತ್ತೆ ಇನ್ನೊಂದು ಶುರು ಮಾಡು. ಮತ್ತೆ ಹೌದಾ ಫೈನಾನ್ಸ್ ಗುರುಗಳು? ಬಿಸ್ನೆಸ್ ಯಾವತ್ತೂ ಮಾಡಕ್ ಹೋಗ್ಬೇಡ. ಹಾ, ಫೈನಾನ್ಸ್ ಇಲ್ಲೇ ಬಿಸ್ನೆಸ್ ಬಿಟ್ಟು ಬೇರೆ ಏನಾದ್ರೂ ಹಿಂಗೆ ಕಷ್ಟಪಟ್ಟು ದುಡಿಯೋ ಬಿಸ್ನೆಸ್ ಶುರು ಮಾಡು. ಕಾರ್ ಸರ್ವಿಸ್, ಕಾರ್ ಆಟೋಮೊಬೈಲ್ಸ್, ಹಾ ಗುರುಗಳು, ಬೈಕ್ ಆಟೋಮೊಬೈಲ್ಸ್, ಬೈಕ್ ಸೇಲ್ಸ್, ಹಾ ಕಾರ್ ಗುರು. ಸೇಲ್ಸ್, ಇಂಥದ್ದೆಲ್ಲ ಮಾಡು. ಈಗ ಆಲ್ರೆಡಿ ಎರಡು ಎರಡು ಇದೆ ಗುರುಗಳ ಫಾರ್ಮ್ ನಮ್ದು, ಒಂದು ಆಟೋಮೊಬೈಲ್ಸ್ ಒಂದಿದೆ, ಒಂದು ಬ್ಯಾಟರಿ ಡಿಸ್ಟ್ರಿಬ್ಯೂಟರ್ಶಿಪ್ ತಗೊಂಡಿದೀವಿ. ಸಾಕು, ಫೈನಾನ್ಸ್ ಮಾತ್ರ ಕೈ ಹಾಕ್ಬಿಡದಿಂದ. ಹೌದೇನು ಗುರುಗಳು? ಅದೇ ಅದನ್ ಕೇಳ್ತಿದ್ರು ಈ ಕಡೆ, ಅದನ್ನ ಫೈನಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಆಟೋ ಫೈನಾನ್ಸ್ ಗುರುಗಳು, ಈಗ ವೆಹಿಕಲ್ ಮೇಲೆ ಲೋನ್ ಕೊಡೋದು ಗೊತ್ತು ಆ ಗೊತ್ತು ತರ. ಗೊತ್ತು, ಅವೆಲ್ಲ ಹಾ ಬೇಡ. ಬೇರೆ ನಿನಗೆ ಲೋನ್ ಇಟ್ಕೊಂಡು ಇನ್ನೊಬ್ರಿಗೆ ಲೋನ್ ಕೊಡ್ತೀಯ? ಎಲ್ಲಿಂದ ಕೊಡ್ತೀಯ? ಅದು ಚಿಕ್ಕ ಪುಟ್ಟ ಏನ್ ಮಾಡೋದಂತ ಚಿಕ್ಕ ಹೇಳಕ್. ಪುಟ್ಟ? 8 ಲಕ್ಷ ಸಾಲ ಇಟ್ಕೊಂಡು ಅದ್ ತೀರ್ಸು ಫಸ್ಟ್. ನೀ ಇನ್ಮೇಲೆ 8 ಲಕ್ಷ ಸಾಲ ತೀರೋವರೆಗೂ ನಂಗೆ ಫೋನ್ ಮಾಡ್ಬಿಡ. ಹೌದಾ ಗುರುಗಳೇ? ಹೌದು, ಅದು ಎಷ್ಟು ಬೇಗ ತೀರಿಸ್ತೀಯೋ ನಂಗೆ ಗೊತ್ತಿಲ್ಲ. ಅದು ಯಾವ ಏನ್ ಮಾರಿ ತೀರಿಸ್ತೀಯೋ ನಂಗೆ ಗೊತ್ತಿಲ್ಲ. 8 ಲಕ್ಷ ಸಾಲ, 1 ಪೈಸೆ ಸಾಲ ಇರಬಾರ್ದು. ಹಾಗಿದ್ರೆ ಅವ್ರ ಹತ್ರ ಜೊತೆ ಮಾತಾಡ. ನೀವು ನೀವು ಆಶೀರ್ವಾದ ಮಾಡಿದ್ರೆ 8 ಲಕ್ಷ ರೂಪಾಯಿ ಗುರುಗಳೇ ತಕ್ಷಣ ತೀರಿಸ್ತೀನಿ ನಾನು. ತೀರಿಸು ನನಗೆ ಬೇಕು. ಧೈರ್ಯ ಇದೆ ಗುರುಗಳೇ, ನನಗೆ ಧೈರ್ಯ ಇದೆ. ನಿಮ್ಮ ಹತ್ರ ಆಶೀರ್ವಾದ ಮಾರ್ಗದರ್ಶನ, ನೀವಿದ್ರು ಇಲ್ದೆ ಇದ್ರು ನಿಮ್ ಮಾತಿನ ಮುಖಾಂತರ ನಮಗೆ ಸಿಗ್ತಾನೆ ಇದೆ ಅದು. ಆ ಧೈರ್ಯದ ಮೇಲೆ ನಾವು ಹೋಗ್ತಾನೆ ಇದ್ವಿ. ನಿಮ್ ನೀವ್ ಹೆಂಗ್ ಹೆಂಗ್ ಹೇಳ್ಕೊಂಬ ನನಗೆ ಹೇಳ್ತೀರಂತಲ್ಲ, ನೀವ್ ಇನ್ನೊಬ್ರಿಗೆ ಹೇಳಿದ್ರು ನಾನು ಕೇಳ್ಕೊಂಡ್ರು ಸಹಿತಾನ. ಬಟ್ ಒಂದ್ ವಿಚಾರ ಗುರುಗಳೇ, ನಾನು ಏನೇನ್ ಅನ್ಕೊಂಡಿದೀನಿ ಅದ್ ನೀವ್ ನಾನ್ ಕೇಳೋ ಕ್ವಶನ್ ಇನ್ನೊಬ್ರು ಯಾರು ನಿಮ್ ಹತ್ರ ಕೇಳ್ತಾನೆ ಇದಾರೆ, ಅದಕ್ಕೆ ನಾನ್ ಅನ್ಕೊಂಡಿದ್ದ ಆನ್ಸರ್ ನಿಮ್ ಕಡೆಯಿಂದ ಬರ್ತಾನೆ ಇದೆ. ಸೊ ನನಗೆ ಅಲ್ಲೊಂದು ಧೈರ್ಯ, ಓ ನಾನು ಕರೆಕ್ಟ್ ದಾರಿಗೆ ಹೋಗ್ತಾ ಇದ್ದೀನಿ, ನಾನು ಕಂಡಿದ್ದೆ ಸರ್ ಕರೆಕ್ಟ್ ಆಗಿದೆ ಅಂತಂದೇಳಿ ನಿಮ್ ಮುಖಾಂತರ ಬರ್ತಾ ಇದೆ ಗುರುಗಳು, ಅದು ಧೈರ್ಯ ಕೊಡ್ತಾ ಇದೆ ನನಗೆ. ಸೊ ನಡೀತಾ ಇದ್ದೀನಿ ಗುರುಗಳು, ಏನು ತೊಂದರೆ ಇಲ್ಲ. ನೀವು ತೋರಿಸಿದ ಮಾರ್ಗದಲ್ಲಿ ನಡೀತಾ ಹೋಗ್ತೇನೆ. ಗುರು ಗುರು ಅನ್ಬೇಡಪ್ಪ, ನನ್ಗೆ ಹಿಂಸೆ ಆಗುತ್ತೆ. ಆಯ್ತು, ನೀ ಇದನ್ನ ಈ ಆಡಿಯೋನು ಹಾಕ್ತೀನಿ, ನಾನು ಚೆನ್ನಾಗಿ ಮಾತಾಡಿದ್ದೆ. ಹೌದಾ ಬೇಡವಾ? ಏ ಹಾಕಿಕೊಳ್ಳೇ ನಾ, ಅದು ನೀನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ದೇವ್ರೆ ಹೇಗೆ ವರ ಕೊಟ್ಟು, ವರ ಕೊಡ್ಲಾ ನಿನ್ಗೆ ಅಂತ ಕೇಳಿದ್ರ ನೀನ್ ಮಾತಾಡ್ಲಿ. ಆಯ್ತು, ಒಳ್ಳೇದಾಗ್ಲಿ, ಜನಕ್ಕೆ ಗೊತ್ತಾಗ್ಲಿ. ಓಕೆ.